ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕೊರೋನಾ ವೈರಸ್ ಕುರಿತು ಸಂಸದ ನಾರಾಯಣಸ್ವಾಮಿ ಅವರು ಸಭೆ ನಡೆಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಚಿತ್ರದುರ್ಗ ಜಿಲ್ಲೆಗೆ ಹೊಂದಿಕೊಂಡಿರುವ ದಾವಣಗೆರೆ ಮತ್ತು ಆಂಧ್ರದ ಅನಂತಪುರ ಜಿಲ್ಲೆಗಳಲ್ಲಿ ಕೊರೋನಾ ಹರಡುತ್ತಿರುವುದರಿಂದ ಆ ಜಿಲ್ಲೆಗಳಿಂದ ಅನುಮತಿ ಇಲ್ಲದೆ ಬರುವ ವಾಹನಗಳನ್ನು ಮುಲಾಜಿಲ್ಲದೆ ಸೀಜ್ ಮಾಡಬೇಕು ಹಾಗೂ ತಾಲೂಕಿನ ಬಹುತೇಕ ಕಡೆ ಜನರು ಮಾಸ್ಕ್ ಹಾಕಿಕೊಳ್ಳುತ್ತಿಲ್ಲ. ಇನ್ನು 6 ತಿಂಗಳುಗಳ ಕಾಲ ಕಡ್ಡಾಯವಾಗಿ ಮಾಸ್ಕ್ ಹಾಕಿಕೊಳ್ಳುವಂತೆ ಅಧಿಕಾರಿಗಳು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಹೇಳಿದರು. ವರದಿಗಾರ ರುದ್ರೇಶ್, A2Z TV, ಮೊಳಕಾಲ್ಮೂರು. ಯಾವ ದಾವಣಗೆರೆ ಹಸಿರು ವಲಯದಲ್ಲಿ ಇತ್ತು ಅಲ್ಲಿ ಎರಡೇ ದಿನಕ್ಕೆ 46 ಜನ ಸೋಂಕಿತರನ್ನು ಕಂಡಿದ್ದೀವಿ. ಆ ದಾವಣಗೆರೆ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಹೊಂದಿಕೊಂಡಿದೆ, ಮೊಳಕಾಲ್ಮೂರಿಗೆ ಹೊಂದಿಕೊಂಡಿದೆ, ಜೊತೆಗೆ ಆಂಧ್ರ ಪ್ರದೇಶದ ಅನಂತಪುರ ಮೊಳಕಾಲ್ಮೂರಿಗೆ ಹೊಂದಿಕೊಂಡಿದೆ. ಅದರ ಜೊತೆಗೆ ಲಾಕ್ಡೌನ್ ತೆರವಿನ ಇವತ್ತಿಂದು ಅನೇಕ ಕಡೆ MSAL ಓಪನ್ ಮಾಡಿರೋದ್ರಿಂದ ಆಂಧ್ರ ಪ್ರದೇಶದಿಂದ ಅಥವಾ ಡೇಂಜರ್ ಜೋನ್ಗಳಿಂದ ಹೆಚ್ಚು ಜನ ಆ MSALಗೆ ಬರಬಹುದು. ಈ ದಿಕ್ಕಿನಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಅದಕ್ಕಾಗಿ ಸಭೆ ಮಾಡಬೇಕಂತೇಳಿ ಮತ್ತು ಸಭೆ ಮಾಡಿದ್ದೇನೆ. ಅದರ ಜೊತೆಗೆ ಅನೇಕ ಕಡೆ ಮಾಸ್ಕನ್ನು ಕೊಟ್ಟಿಲ್ಲ, ಮಾಸ್ಕ್ ಇಲ್ಲದೆ ಓಡಾಡೋ ಜನನ ನೋಡಿದ್ದೀನಿ. ಎಲ್ಲರಿಗೂ ಮಾಸ್ಕನ್ನು ಪ್ರತಿ ಮನೆಗೆ ತಲುಪಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸಭೆ ಮಾಡಿದ್ದೀನಿ. ಮತ್ತು ಬಾರ್ಡರ್ನಲ್ಲಿ ಪೊಲೀಸ್ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡು ಸೂಚನೆ ನೀಡಿದ್ದೀನಿ. ಅದರ ಜೊತೆಗೆ ಯಾವುದೇ ದಾವಣಗೆರೆ ಜಿಲ್ಲೆಯ ವೆಹಿಕಲ್, ರಿಜಿಸ್ಟರ್ ವೆಹಿಕಲ್ ಅಥವಾ ಆಂಧ್ರ ಪ್ರದೇಶ ಅನಂತಪುರದ ವೆಹಿಕಲ್ ಬಂದಾಗ ಫೈನ್ ಹಾಕೋದಲ್ಲ, ಸೀಜ್ ಮಾಡಬೇಕು. ಅಂತರ ಜಿಲ್ಲೆಗೆ ಪ್ರವೇಶ ಇಲ್ಲ, ಬೇರೆ ರಾಜ್ಯದಿಂದ ಬರುವಂಥ ವೆಹಿಕಲನ್ನು ಸೀಜ್ ಮಾಡಬೇಕಂತ ಆದೇಶವನ್ನು ನೀಡಿದ್ದೇನೆ. ಇನ್ನು ನೀವು A2Z ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.